ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಆಕಾಶವಾಣಿ ಇಲ್ಲದೆ ರೇಡಿಯೋ ಇಲ್ಲದೆ ನಮ್ಮ ಬದುಕನ್ನು ನಡೆಸೋದು ದುಸ್ತರವಾಗಿತ್ತು ಬೆಳಗ್ಗೆ ಆರಂಭವಾಗ್ತಾ ಇದ್ದದ್ದೇ ಆಕಾಶವಾಣಿಯಿಂದ ಆಕಾಶವಾಣಿಯಲ್ಲಿ ಬರುವ ವಾರ್ತೆಗಳು ಭಕ್ತಿಗೀತೆಗಳು ಚಿತ್ರಗೀತೆಗಳು ಇವೆಲ್ಲವೂ ಒಂದು ನಿಖರವಾದ ಸಮಯಕ್ಕೆ ಬರ್ತಾ ಇದ್ದ ಕಾರಣ ಗಡಿಯಾರವನ್ನು ನೋಡುವ ಪ್ರಮೇಯವೇ ಬರ್ತಿರಲಿಲ್ಲ ಜೊತೆಗೆ ಪ್ರಸಾರವಾಗ್ತಾ ಇದ್ದ ಕಾರ್ಯಕ್ರಮಗಳ ಗುಣಮಟ್ಟ ನಿಜಕ್ಕೂ ಚೆನ್ನಾಗಿತ್ತು ಅದರಲ್ಲೂ ಚಿಂತನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಕಾದುಕೊಂಡು ಕೂತಿರ್ತಾಯಿದ್ದು ಆ ಕಾರ್ಯಕ್ರಮವನ್ನು ಕೇಳೋದು ಅಂತಹ ಆಕಾಶವಾಣಿಯ ಮೂಲಕ ಹಲವು ಚಿಂತನೆಯ ಗೊಂಚಲನ್ನು ನಮಗೆ ನೀಡಿದ್ದಾರೆ ಶ್ರೀಮತಿ ಜಿ ವಿ ಜಯ ರಾಜಶೇಖರ್ ಅವರು ಜಿ ವಿ ಜಯ ರಾಜಶೇಖರ್ ಅವರು ಹೇಗೆ ವರ್ಣಿಸೋದೋ ಅವರನ್ನು ಬಹಳ ಕಷ್ಟ ಮೂಲತಃ ಆಕೆ ಗಮಕ ಕಲಾವಿದೆ ಶ್ರೇಷ್ಠ ವಿದುಷಿ ವ್ಯಾಖ್ಯಾನಕಾರ್ತಿ ಚಿಂತಕಿ ಶೂನ್ಯ ಸಂಪಾದನೆಯಂತಹ ಒಂದು ಅದ್ಭುತ ಕೃತಿಯನ್ನು ಅವರು ಸಂಪಾದಿಸಿದವರು ಅವರು ಆಕಾಶವಾಣಿಯಲ್ಲಿ ತಮ್ಮ ಮೂವತ್ತು ಚಿಂತನಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ಬರಹಗಳು ಏನಿದೆ ಈಗ ಪುಸ್ತಕ ರೂಪದಲ್ಲಿ ನಮ್ಮ ಮುಂದೆ ಕಂಡು ಬರ್ತಾ ಇದೆ ಉದಾಹರಣೆಗೆ ಒಂದು ಪುಟ್ಟ ಭಾಗವನ್ನು ನೋಡಬಹುದು ಮದುವೆ ಆಗಿರೋವರನ್ನೇ ಮತ್ತೆ ಮದುವೆ ಆಗ್ತಾರಲ್ಲ ಅವರ ಮೇಲೆ ಪ್ರೀತಿ ಹುಟ್ಟುತ್ತಲ್ಲ ಯಾಕೆ ಚಲನಚಿತ್ರ ನಟರು ಕವಿಗಳು ಪ್ರಾಧ್ಯಾಪಕರು ಹೀಗೆ ಇವರ ಉದಾಹರಣೆಗಳನ್ನು ಕೊಡ್ತಾ ಹೆಣ್ಣು ಮಕ್ಕಳು ಯಾಕೆ ಅಂತಹ ಕವಿಗಳನ್ನೇ ಅಂತಹ ಪ್ರಾಧ್ಯಾಪಕರನ್ನೇ ಅಂತಹ ನಟರನ್ನೇ ಹುಡುಕಿಕೊಂಡು ಹೋಗಿ ಮತ್ತೆ ಮದುವೆಯಾಗಿ ಎಂಜಲು ಅನ್ನವನ್ನು ತಿನ್ನುವ ಕೆಲಸವನ್ನು ಮಾಡ್ತಾರಲ್ಲ ಯಾಕೆ ಮತ್ತೊಬ್ಬ ಹೆಣ್ಣಿನ ಸಂಸಾರದಲ್ಲಿ ಅನಗತ್ಯ ಪ್ರವೇಶ ಪಡೆದು ಏಕೆಂದರೆ ಯಾವ ಹೆಣ್ಣು ತನ್ನ ಗಂಡನನ್ನು ಬೇರೊಂದು ಹೆಣ್ಣಿನೊಡನೆ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಜೀವಿಸಿರುವ ತನಕ ಅವಳಿಗೆ ಮಗ್ಗುಲ ಮುಳ್ಳಾಗುವುದೇಕೆ ತನ್ನ ತಪ್ಪು ತನ್ನನ್ನೇ ಚುಚ್ಚುತ್ತಿರುತ್ತದೆ ಇದು ಆತ್ಮವಂಚನೆ ಅಲ್ಲವೇ ಆಡುವುದೊಂದು ಮಾಡುವುದು ಮತ್ತೊಂದು ಆದರೆ ಅವರ ಮಾತಿಗೆ ಕವಡೆ ಬೆಲೆಯೂ ಇರಲಾರದು ಈ ಹೆಣ್ಣು ಮಕ್ಕಳಿಗೆ ಈ ಉಚ್ಚಿಷ್ಟ ಪ್ರಿಯವಾಗುವುದು ಏಕೋ ಕಾಣೆ ರೂಪ ವಿದ್ಯೆ ಇದ್ದು ಪ್ರಾಯದ ಮದದಲ್ಲಿ ಕುರುಡರಾಗಿ ಕಾಲು ಜಾರಿ ಯೌವನ ಉಕ್ಕು ಹರಿದು ಹೋಗಿ ಜೀವನವನ್ನು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಹಿಂದಿರುಗಲಾರದಷ್ಟು ಮುಂದಕ್ಕೆ ಪ್ರಯಾಣವನ್ನು ಮಾಡಿರ್ತಾರೆ ಹೀಗೆ ನಮ್ಮ ಬದುಕಿನ ವಿವಿಧ ಆಯಾಮಗಳ ಬಗ್ಗೆ ತಮ್ಮ ಚಿಂತನೆಯನ್ನು ಹರಿಸ್ತಾರೆ ಜಿ ವಿ ಜಯ ರಾಜಶೇಖರ್ ಅವರು ಚಿಂತನೆಯ ಗೊಂಚಲು ಎನ್ನುವ ಈ ಒಂದು ಪುಟ್ಟ ಪುಸ್ತಕದಲ್ಲಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನನ್ನ ಹೆಸರು ಪ್ರೇಮಲತಾ ಮುತ್ತುರಾಜ್ ಅದ್ಲಿ ಮೂಲತಃ ಉತ್ತರ ಕನ್ನಡದ ಹಾವೇರಿಯವರು ಕಲೆ ಮತ್ತು ಸಾಹಿತ್ಯ ಸಂಗೀತದಲ್ಲಿ ತುಂಬ ಆಸಕ್ತಿ ಇದೆ ವೃತ್ತಿಯಲ್ಲಿ ಹೆಚ್ ಆರ್ ಬಿಸ್ನೆಸ್ನ ನಡೆಸ್ತಾ ಇದ್ದೇವೆ ಹಾಗೂ ಪ್ರವೃತ್ತಿಯಲ್ಲಿ ಒಂದು ಟ್ರಸ್ಟ್ ಉದಯೋನ್ಮುಖ ಕಲಾವಿದರ ಟ್ರಸ್ಟ್ ಇದೆ ತುಂಬ ಸಂತೋಷ ಪ್ರೇಮ್ಲತಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ ಮುಂದಿನ ಸ್ಪರ್ಧಿ ನನ್ನ ಹೆಸರು ಹೇಮಾ ಹರೀಶ್ ಅಂತ ಬೆಂಗಳೂರಿನ ಚಿಕ್ಕಲಸಂದ್ರದಿಂದ ಬಂದಿದ್ದೀನಿ ಗೃಹಿಣಿ ಆದರೆ ಕಳೆದ ಹತ್ತು ವರ್ಷಗಳಿಂದ ಆಕಾಶವಾಣಿ ವಿವಿಧ ಭಾರತೀಯಲ್ಲಿ ಕ್ಯಾಶುಯಲ್ ಅನೌನ್ಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹವ್ಯಾಸಗಳು ಹಾಡು ಹೇಳೋದು ಅದರಲ್ಲೂ ಚಲನಚಿತ್ರ ಗೀತೆಗಳು ಹೇಳೋದು ಬಹಳ ಇಷ್ಟ ಅದರ ಜೊತೆಗೆ ನಿಯತ ಕಾಲಿಕೆಗಳನ್ನ ಜನರಲ್ ನಾಲೆಡ್ಜ್ ವಿಷಯಗಳನ್ನ ಹೆಚ್ಚಾಗಿ ಓದ್ತೀನಿ ಹೇಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾರದಾ ನಾನು ಗೃಹಿಣಿ ಜಯನಗರ ಏಳನೇ ಬಡಾವಣೆಯಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು ಹಾಗೂ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು ಶಾರದಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ಸದನದಲ್ಲಿ ಭೂಪತಿ ಸಂಪಾದಕರು ಎಲ್ ಎನ್ ಮುಕುಂದರಾಜ್ ಹಾಗೂ ಪ್ರೊಫೆಸರ್ ಪದ್ಮಾ ಟಿ ಚಿನ್ಮಯಿ ಪ್ರಶ್ನೆ ಬಾಹ್ಯಾಕಾಶದಲ್ಲಿ ಸ್ಥಾಪನೆಯಾದ ವಿಶ್ವದ ಮೊತ್ತ ಮೊದಲ ಟೆಲಿಸ್ಕೋಪಿನ ಹೆಸರೇನು ಆಯ್ಕೆಗಳನ್ನು ನೋಡೋಣ ಜೈಂಟ್ ಮೆಜಲಾನ್ ಟೆಲಿಸ್ಕೋಪ್ ಆರ್ಬಿಟಿಂಗ್ ಸೋಲಾರ್ ಅಬ್ಸರ್ವೇಟರಿ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಎಪ್ಲರ್ ಸ್ಪೇಸ್ ಟೆಲಿಸ್ಕೋಪ್ ಮೊದಲಿಗೆ ಪ್ರೇಮಲತಾ ಆನಂತರ ಶಾರದಾ ಆರ್ಬಿಟಿಂಗ್ ಸೋಲಾರ್ ಆರ್ಬಿಟ್ರಿ ಆಯ್ಕೆ ಎರಡು ಹೌದಾ ಆಯ್ಕೆ ಎರಡು ಅಂತ ಹೇಳ್ತಾ ಇದ್ದಾರೆ ಶಾರದಾ ಅವರು ಒಂದು ಜಯಂಟ್ ಮೆಜರಾನ್ ಬೆಲಸ್ಟೋನ್ ಉತ್ತರವನ್ನು ನೋಡೋಣ ಆರ್ಬಿಟಿಂಗ್ ಸೋಲಾರ್ ಅಬ್ಸರ್ವೇಟರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಬಾಹ್ಯಾಕಾಶದಲ್ಲಿ ಟೆಲಿಸ್ಕೋಪ್ಗಳ ಸರಣಿ ಪ್ರಯೋಗ ನಡೀತಾ ಹೋಗುತ್ತೆ ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೆರಡರಂದು ಇದನ್ನು ಸ್ಥಾಪಿಸ್ತಾರೆ ಒಟ್ಟು ಎಂಟು ಟೆಲಿಸ್ಕೋಪ್ಗಳನ್ನು ನಿರಂತರವಾಗಿ ಸ್ಥಾಪಿಸ್ತಾ ಹೋಗ್ತಾರೆ ಪ್ರಧಾನವಾಗಿ ಸೂರ್ಯನನ್ನು ಅಧ್ಯಯನ ಮಾಡೋದು ಇದರ ಉದ್ದೇಶ ಆಗಿರುತ್ತೆ ಅದರಲ್ಲೂ ಹನ್ನೊಂದು ವರ್ಷಗಳಿಗೆ ಒಂದು ಸಲ ಬರುವಂಥ ಸೂರ್ಯನ ಕಲೆಗಳು ಏನಿದೆ ಸೋಲಾರ್ ಸ್ಪಾಟ್ಸ್ ಅಂತ ಏನು ಹೇಳ್ತೇವೆ ಆ ಸಂದರ್ಭದಲ್ಲಿ ಭೂಮಿಯ ಮೇಲೆ ಬರಗಾಲ ಕಂಡುಬರುತ್ತಲ್ಲ ಇದಕ್ಕೆಲ್ಲ ಸಂಬಂಧ ಏನಾದರೂ ಪಟ್ಟಿದೆಯಾ ಅನ್ನೋ ವಿಚಾರವಾಗಿ ಈ ಒಂದು ಟೆಲಿಸ್ಕೋಪನ್ನು ಸ್ಥಾಪಿಸಿದ್ದಾರೆ ಈ ಉತ್ತರವನ್ನು ಕೊಟ್ಟದ್ದು ಟಾವಲ್ವ ಕೊಟ್ಟದ್ದು ಪ್ರೇಮ್ಲತಾ ಅವರು ಸದನದಲ್ಲಿ ಭೂಪತಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಉಮರನ ಹೊಸಗೆಯ ಅಂತರಂಗದ ಬೆಸುಗೆ ಉಷಾ ಅನಂತ್ ಬರೆದಂಥ ಪುಸ್ತಕ ಪ್ರಶ್ನೆ ವಿಶ್ವ ಬಹುದಿನವನ್ನು ಎಂದು ಆಚರಿಸುತ್ತೇವೆ ಆಯ್ಕೆಗಳನ್ನು ನೋಡೋಣ ಜುಲೈ ಇಪ್ಪತ್ತೆರಡು ಮೇ ಇಪ್ಪತ್ತೆರಡು ಜೂನ್ ಇಪ್ಪತ್ತೆರಡು ಹೇಳಿ ಹೇಮ ಮೂರನೇದು ಮೂರನೇದು ಜೂನ್ ಇಪ್ಪತ್ತೆರಡು ಅಂತ ಹೇಳ್ತಾ ಇದ್ದಾರೆ ಆಯ್ಕೆ ನಾಲ್ಕು ಏಪ್ರಿಲ್ ಇಪ್ಪತ್ತೆರಡು ಪ್ರೇಮ್ಲತಾ ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ತೆರಡು ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತೆರಡು ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಮೆರಿಕ ದೇಶ ಈ ವಿಶ್ವ ಭೂ ದಿನವನ್ನು ಆಚರಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗೆ ಸುಮಾರು ನೂರ ನಲವತ್ತು ದೇಶಗಳು ಇಡೀ ಜಗತ್ತಲ್ಲಿ ಈ ವಿಶ್ವ ಭೂ ದಿನದಂದು ಹೇಗೆ ನಾವು ಭೂಮಿಯನ್ನು ಹಾಳು ಮಾಡ್ತಾ ಇದ್ದೇವೆ ಅನ್ನೋದರ ಬಗ್ಗೆ ಒಂದು ಅವಲೋಕನವನ್ನು ಮಾಡಿ ಇನ್ನು ಮುಂದಾದರೂ ಭೂಮಿಯನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಸಂದೇಶವನ್ನು ನೀಡಿ ಈ ಮಾಲಿನ್ಯವನ್ನು ನಿಯಂತ್ರಿಸುವ ದಿಶೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವ ಒಂದು ನಿರ್ಧಾರವನ್ನು ತಗೋತಾರೆ ಈ ದಿನದಂದು ಗಾಳಿ ನೆಲ ನೀರು ಅರಣ್ಯ ನಾಶ ಈ ಬಗ್ಗೆ ವಿಶೇಷವಾದ ಚಿಂತನೆಗಳು ನಡೆಯುತ್ತೆ ಸಂಗೀತ ಸಾಮ್ರಾಟ ಪಂಡಿತ್ ಬಸವರಾಜ ರಾಜಗುರು ಬರೆದಿದ್ದಾರೆ ನಿಜಗುಣ ರಾಜಗುರು ಅವರು ಪ್ರಶ್ನೆ ಭಾರತದಲ್ಲಿ ಯುವ ಜನತೆಯ ಸರ್ವತೋಮುಖ ಬೆಳವಣಿಗೆಗೆ ನೆರವಾಗುವ ಒಂದು ಸ್ವತಂತ್ರ ಸಂಸ್ಥೆಯನ್ನು ಕೇಂದ್ರ ಸರ್ಕಾರ ಹುಟ್ಟುಹಾಕಿದೆ ಅದರ ಹೆಸರೇನು ಆಯ್ಕೆಗಳನ್ನು ನೋಡೋಣ ಮೇರಾ ಯುವ ಭಾರತ್ ಯೂತ್ ಸ್ಕಿಲ್ ಇಂಡಿಯಾ ಯಂಗ್ ಇಂಡಿಯಾ ಯುವ ಇಂಡಿಯಾ ಮೊದಲಿಗೆ ಪ್ರೇಮಲತಾ ಆನಂತರ ಶಾರದಾ ಯೂತ್ ಸ್ಕಿಲ್ ಇಂಡಿಯಾ ಯೂತ್ ಸ್ಕಿಲ್ ಇಂಡಿಯಾ ಆಯ್ಕೆ ಎರಡು ಶಾರದಾ ಯುವ ಭಾರತ್ ಮೇರಾ ಯುವ ಭಾರತ್ ಉತ್ತರವನ್ನು ನೋಡೋಣ ಮೇರಾ ಯುವ ಭಾರತ್ ಉತ್ತರ ಸರಿಯಾಗಿದೆ ಪಂಡಿತ್ ಬಸವರಾಜ ರಾಜಗುರು ಅವರ ಬದುಕಿನ ಕಥೆ ಈ ಒಂದು ಕೃತಿಯನ್ನು ಕೊಟ್ಟಿದ್ದೇನೆ ಈಗ ಏನೆಲ್ಲ ತಂತ್ರಜ್ಞಾನಗಳು ನಮ್ಮ ದೇಶದಲ್ಲಿ ಲಭಿಸ್ತಾ ಇವೆ ಆ ತಂತ್ರಜ್ಞಾನಗಳನ್ನೆಲ್ಲ ಬಳಸ್ಕೊಂಡು ಯುವ ಜನತೆ ಒಂದು ಭವ್ಯ ಭವಿಷ್ಯವನ್ನು ರೂಪಿಸಿಕೊಳ್ಳೋದಿಕ್ಕೆ ಅಗತ್ಯವಾದಂಥ ಒಂದು ಪ್ರೋತ್ಸಾಹವನ್ನು ನೀಡುವ ದಿಶೆಯಲ್ಲಿ ಈ ಒಂದು ಮೇರಾ ಯುವ ಭಾರತ್ ಅಂತಕ್ಕಂಥ ಒಂದು ಸ್ವತಂತ್ರ ಸಂಸ್ಥೆಯನ್ನು ಹಾಕಿ ಮುಂದೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದೆ ಮುಂದಿನ ಪುಸ್ತಕವನ್ನು ನೋಡೋಣ ಮಲೇರಿಯಾ ವ್ಯಾಧಿ ಒಂದು ಸಮಗ್ರ ಪರಿಚಯ ಡಾಕ್ಟರ್ ಸಿ ಜಿ ಕೇಶವಮೂರ್ತಿ ಬರೆದಿರುವಂತಹ ಪುಸ್ತಕ ಪ್ರಶ್ನೆ ವಿಶ್ವಕಪ್ ಪುರುಷರ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸುತ್ತಿವೆ ಆಯ್ಕೆಗಳನ್ನು ನೋಡೋಣ ಹನ್ನೆರಡು ತಂಡಗಳು ಹತ್ತು ತಂಡಗಳು ಎಂಟು ತಂಡಗಳು ಹದಿನಾರು ತಂಡಗಳು ಮೊದಲಿಗೆ ಹೇಮ ಆನಂತರ ಶಾರದಾ ಆಯ್ಕೆ ನಾಲ್ಕು ಆಯ್ಕೆ ನಾಲ್ಕು ಹದಿನಾರು ತಂಡಗಳು ಹೇಳಿ ಶಾರದಾ ಆಯ್ಕೆ ಒಂದು ಹನ್ನೆರಡು ತಂಡ ಹನ್ನೆರಡು ತಂಡಗಳು ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಹತ್ತು ತಂಡಗಳು ಆಗಿತ್ತು ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರೋದು ನಮ್ಮ ದೇಶ ನಮ್ಮ ದೇಶದ ಜೊತೆಯಲ್ಲಿ ಆಫ್ಘಾನಿಸ್ತಾನ ಆಸ್ಟ್ರೇಲಿಯಾ ಬಾಂಗ್ಲಾದೇಶ್ ಇಂಗ್ಲೆಂಡ್ ನೆದರ್ಲ್ಯಾಂಡ್ಸ್ ನ್ಯೂಜಿಲ್ಯಾಂಡ್ ಪಾಕಿಸ್ತಾನ್ ಸೌತ್ ಆಫ್ರಿಕಾ ಮತ್ತು ಶ್ರೀಲಂಕಾ ಹೀಗೆ ಹತ್ತು ತಂಡಗಳು ಭಾಗವಹಿಸ್ತಾ ಇವೆ ಈ ಒಂದು ಸ್ಪರ್ಧೆಯಲ್ಲಿ ನಾನೇಕೆ ಒಬ್ಬ ಹಿಂದೂ ಸತ್ಯಾಸತ್ಯಗಳ ಅನ್ವೇಷಣೆಯಲ್ಲಿ ಉದಯಲಾಲ್ ಪೈ ಬರೆದಂತಹ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ ವೇದ ಆಠವಳೆ ಅವರು ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ಗ್ರಾ ನ ಓ ಆಗಲೇ ಬಜರುತ್ತಿದ್ದಾರೆ ಶಾರದಾ ಅವರು ಗ್ರಾಮೀಣ ಗ್ರಂಥಾಲಯ ಗ್ರಾಮೀಣ ಗ್ರಂಥಾಲಯ ಆಲಯ ಆಲಯ ಎರಡು ಸಲ ಆಲಯ ಬಂದಿದೆಯಾ ಗ್ರಾಮೀಣ ಗ್ರಂಥಾಲಯ ಗ್ರಂಥ ಆಲಯ ಅಂತ ಅಂದ್ಕೊಂಡಿದ್ದೇನೆ ಗ್ರಾಮೀಣ ಗ್ರಂಥಾಲಯ ಗ್ರಂಥಾಲಯ ಪ್ರೇಮ್ಲತಾ ಮತ್ತು ಹೇಮ ಆರಂಭ ಆರಂಭ ಗ್ರಾಮೀಣ ಗ್ರಂಥಾಲಯ ಆರಂಭ ಪ್ರೇಮ್ಲತಾ ಗ್ರಾಮೀಣ ಗ್ರಂಥಾಲಯ ಆರಂಭ ಉತ್ತರವನ್ನು ನೋಡೋಣ ಗ್ರಾಮೀಣ ಗ್ರಂಥಾಲಯ ಆರಂಭ ಉತ್ತರ ಸರಿಯಾಗಿದೆ ಶಾರದಾ ಅವರಿಗೆ ನಾನೇಕೆ ಒಬ್ಬ ಹಿಂದೂ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಗ್ರಂಥಾಲಯಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಆರಂಭಿಸುವ ಕೆಲಸ ಯಾಕೋ ಸ್ವಲ್ಪ ಹಿಂದೆ ಬಿದ್ದಿತ್ತು ಈಗ ಮತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಂಥಾಲಯಗಳನ್ನು ಆರಂಭಿಸುವ ಒಂದು ಕೆಲಸವನ್ನು ಸರ್ಕಾರ ಆರಂಭಿಸಿದೆ ಆಗುಂಬೆ ಎಸ್ ನಟರಾಜ್ ಬರೆದಂಥ ಫ್ಲಾರೆನ್ಸ್ ನೈಟಿಂಗೇಲ್ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿದೆ ನಲವತ್ತೊಂಬತ್ತು ಪ್ಲಸ್ ಐವತ್ತು ಎಂಬತ್ತೆಂಟು ಮೈನಸ್ ಮೂವತ್ತೈದು ಇಪ್ಪತ್ತು ಗುಣಿಸು ಎಂಟು ಆರುನೂರ ಐವತ್ತು ಭಾಗಿಸು ಐದು ಿದ್ದಾರೆ ಶಾರದಾ ಅವರು ಅಂತಿಮ ಉತ್ತರವ ಎರಡು ಅಂತ ಹೇಳ್ತಾ ಇದ್ದಾರೆ ಪ್ರೇಮ್ಲತಾ ಪ್ರೇಮ್ಲತಾಡು ಭಿನ್ನವಾದ ಉತ್ತರ ಮಾಡ್ತಾ ಇದ್ದಾರೆ ಇನ್ನು ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ತೊಂಬತ್ತೊಂಬತ್ತು ಐವತ್ತ ಮೂರು ಮುನ್ನೂರ ನಲವತ್ತೆರಡು ಕರೆಕ್ಟ್ ಅರವತ್ತು ನೂರ ಮೂವತ್ತು ಎಲ್ಲವನ್ನು ಕೂಡಿದ್ರೆ ನಾಲ್ಕು ನಾಲ್ಕು ಎರಡು ನಾನ್ನೂರ ನಲವತ್ತೆರಡು ಬಂದಿದೆ ನಾಲ್ಕು ಮೂವತ್ತೆರಡು ಅಂತ ಹೇಳಿದ್ರಲ್ಲ ನಾನ್ನೂರ ಮೂವತ್ತೆರಡು ಅಂತ ಎಲ್ಲೋ ಒಂದು ಹೆಚ್ಚು ಕಡಿಮೆ ಮುನ್ನೂರ ನಲವತ್ತೆರಡು ಹೇಳಿದ್ದು ಹೌದಾ ಮುಂದಿನ ಪುಸ್ತಕವನ್ನು ನೋಡೋಣ ಸೆಪ್ಟೆಂಬರ್ ಐದು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜೀವನ ಚರಿತ್ರೆ ಡಾಕ್ಟರ್ ಶೀಲಾಕಾಂತ ಪತ್ತಾರ ಬರೆದಂಥ ಪುಸ್ತಕ ಪ್ರಶ್ನೆ ಈ ಕ್ರಿಕೆಟ್ ಆಟಗಾರನನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಸ್ಟೀವ್ ಸ್ಮಿತ್ ಪ್ಯಾಟ್ ಕ್ಯೂಮಿನ್ಸ್ ಜೋಸ್ ಇಂಗ್ಲಿಷ್ ಮೊದಲಿಗೆ ಪ್ರೇಮಲತಾ ಆನಂತರ ಹೇಮಾ ಸ್ಟೀವ್ ಸ್ಮಿತ್ ಸ್ಟೀವ್ ಸ್ಮಿತ್ ಹೇಮಾ ಅದೇ ಅದೇ ಉತ್ತರ ಜೋಸ್ ಹೇಸಲ್ವುಡ್ ಅಂತ ಇದೆ ಉತ್ತರವನ್ನು ನೋಡೋಣ ಪ್ಯಾಟ್ ಕ್ಯೂಮಿನ್ಸ್ ಸರಿಯಾದ ಉತ್ತರ ಆಗಿತ್ತು ಪ್ಯಾಟ್ ಕ್ಯೂಮಿನ್ಸ್ ಅವರು ಆಸ್ಟ್ರೇಲಿಯಾ ದೇಶದ ಕ್ಯಾಪ್ಟನ್ ಆಗಿತ್ತು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಮೊಗಳಿ ಗಣೇಶ್ ಅವರು ಬರೆದ ಕಥೆಗಳ ಒಂದು ಸಂಗ್ರಹ ಕನ್ನೆ ಮಳೆ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಸ್ವ ದ ಓ ಲಿ ಲೆ ಸ್ವ ಹೇಳಿ ಪ್ರೇಮಲತಾ ಸ್ವರ್ಣ ಹೊಲಿ ಸ್ವ ಸ್ವರ್ಣ ಸ್ವಪ್ನ ಸ್ವರ್ಣದಿಂದ ಹೊಲಿದ ಅಲ್ಲ ಈಗ ಅಕ್ಷರಗಳ ಸ್ವಪ್ನಳೆ ಅಲ್ಲ ಮೊದಲೇ ಉತ್ತರ ಗೊತ್ತಿದ್ರೆ ಮಾತ್ರ ಬಜರ್ಬಿಟ್ಟು ಅಕ್ಷರಗಳನ್ನ ಜೋಡಿಸೋದು ತಪ್ಪಾಗ ಸ್ವರ್ಣದಿಂದ ಹೊಲಿ ಸ್ವರ್ಣ ಹೊಲಿದ ಸ್ವಪ್ನಳೆ ಚಾರ್ದಾವ್ ಸ್ವರ್ಣದ ಸ್ವಪ್ನದಲ್ಲಿ ಸ್ವರ್ಣದ ಸ್ವರ್ಣದ ಹೊಳೆ ಸ್ವರ್ಣದ ಹೊಳೆ ಸ್ವಪ್ನದಲ್ಲಿ ಸ್ವಪ್ನದಲ್ಲಿ ಸ್ವರ್ಣದ ಹೊಳೆ ಸ್ವರ್ಣದ ಹೊರ್ಣ ಸ್ವರ್ಣದ ಹೊಳೆ ನಮ್ಗೆ ಎಂಟು ಅಕ್ಷರ ಬೇಕು ಒಂದು ಅಕ್ಷರವೂ ಹೆಚ್ಚು ಬೇಡ ಸ್ವಪ್ನ ಸ್ವರ್ಣ ಸ್ವರ್ಣದ ಸ್ವಪ್ನದಲ್ಲಿ ಸ್ವರ್ಣ ಹೊಳೆ ಸ್ವರ್ಣ ಹೇಳಿ ಸ್ವರ್ಣದಲ್ಲಿ ಸ್ವಪ್ನದಲ್ಲಿ ಸ್ವರ್ಣ ಹೊಳೆ ಹೊಳೆನದಲ್ಲಿ ಸ್ವರ್ಣ ಹೊಳೆ ಹೊಳೆ ಸ್ವರ್ಣ ಸ್ವಪ್ನದ ಹೊಳೆ ಉತ್ತರವನ್ನ ನೋಡೋಣ ಹೊಳೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಇದು ಶಾರದಾ ಅವರಿಗೆ ಹೊಳೆದಿತ್ತೋ ಇಲ್ವೋ ಗೊತ್ತಿಲ್ಲ ಪ್ರೇಮ್ಲತಾ ಉತ್ತರ ಹೇಳಿಬಿಟ್ರು ಅದನ್ನ ಕಾಪಿ ಹೊಡೆದ್ರ ಸ್ವತಂತ್ರವಾಗಿ ಹೇಳಿದ್ರ ಅದು ಅವರಿಗೂ ಸ್ವಪ್ನದಲ್ಲಿ ಕಾಣಬಹುದು ಸ್ವರ್ಣ ಹೊಳೆನ ಕಾಣಲಿಲ್ಲ ಅರ್ಥದಲ್ಲಿ ಹೇಳಿದ್ದು ಪುಸ್ತಕವನ್ನ ಕೊಟ್ಟಿದ್ದೇನೆ ಮೂರು ಪುಸ್ತಕವನ್ನು ಕೊಡೋಕೆ ಈಗ ಸಿದ್ಧವಾಗಿದ್ದೇವೆ ಪದವಂತಹ ಬಂದಿದೆ ಸುಳುಹುಗಳನ್ನು ನೋಡೋಣ ಹಿಮ ಬಿಂದು ಭಯ ತುಂಬ ಬಜರುತ್ತಿದ್ದಾರೆ ಹೇಮ ಒಂದು ಉತ್ತರ ಮಂಜಿನ ಬಿಂದು ಮಂಜಿನ ಬಿಂದು ಮೂರು ಶಬ್ದ ಸಿಕ್ತಾ ಒಂದೇ ಸಿಕ್ಕಿದೆಯಾ ಹಿಮ ಬಿಂದು ಐದು ಅಕ್ಷರ ಅಲ್ವಾ ಅಲ್ಲಮ್ಮ ನನ್ನ ಪ್ರಶ್ನೆ ಮೂರೂ ಶಬ್ದ ಸಿಕ್ಕಿದೆಯಾ ಬರೀ ಒಂದೇ ಶಬ್ದ ಮಾತ್ರ ಸಿಕ್ಕಿದೆಯಾ ಅಂತ ಅಷ್ಟೆ ಮೂರು ಕೂತ್ರ ಸಿಕ್ಕಿದೆಯಾ ಮೂರು ಕೂತ್ರ ಸಿಕ್ಕಿದೆ ಮೊದಲನೇದು ಹೇಳಿಮ್ಮ ಮಂಜಿನ ಬಿಂದು ಮಂಜಿನ ಬಿಂದು ಒಂದ್ಸಲ ಪ್ರೇಮ್ಲತಾ ಅವ್ರಂದು ಕೇಳ ಮಂಜಿನ ಹನಿ ಮಂಜಿನ ಹನಿ ಉತ್ತರವನ್ನ ನೋಡೋಣ ಮಂಜಿನ ಹನಿ ಉತ್ತರ ಸರಿಯಾಗಿದೆ ಸಾಂಸ್ಕೃತಿಕ ಕನ್ನಡ ಈ ಪುಸ್ತಕ ಕೊಟ್ಟಿದ್ದೇನೆ ಎರಡು ಉತ್ತರ ನಮಗೆ ಅವಕಾಶ ಸಿಗುತ್ತೆ ಪ್ರೇಮ್ಲತಾ ಹೇಳಿ ಅಂಜಿಕೆ ಅಂಜಿಕೆ ಉತ್ತರವನ್ನು ನೋಡೋಣ ಅಂಜಿಕೆ ಉತ್ತರ ಸರಿಯಾಗಿದೆ ಪುಸ್ತಕವನ್ನು ಕೊಟ್ಟಿದ್ದೇನೆ ಮೂರು ಉತ್ತರ ತುಂಬ ಬಹಳ ಬಹಳ ಉತ್ತರವನ್ನು ನೋಡೋಣ ಬಹಳ ಸರಿಯಾಗಿದೆ ಸಂಘಜೀವಿ ಇರುವೆಗಳು ಡಾಕ್ಟರ್ ಡಿ ರಾಜಗೋಪಾಲ್ ಬರೆದಂಥ ಪುಸ್ತಕ ಮೂರು ಪುಸ್ತಕವನ್ನು ಪ್ರೇಮ್ಲತಾ ಅವರಿಗೆ ಕೊಟ್ಟಿದ್ದೇವೆ ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ ಚಟ್ಪಟ್ಟುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಪ್ರೇಮ್ಲತಾ ಅವರಿಗೆ ಬರ್ತಾ ಇದೆ ರೆ ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಕಳ್ಳು ತೆಗೆದು ಕಾಲಿಗೆ ಸುತ್ತು ಎನ್ನುವ ನುಡಿಗಟ್ಟಿನ ಅರ್ಥವೇನು ಮದುವೆ ಮಾಡಿಕೊಡು ಹಗ್ಗದಿಂದ ಕಾಲನ್ನು ಬಿಗಿ ಮದುವೆ ಮಾಡಿಕೊಡು ಮುಂದಿನ ಪ್ರಶ್ನೆ ಬೇಡ ಕಿರಾತ ಎಂಬ ಅರ್ಥವನ್ನು ಕೊಡುವ ಶಬ್ದ ನಿಷಿದ್ಧ ನಿಷಾದ ನಿಷಿದ್ಧ ನಿಷಿದ್ಧ ಮುಂದಿನ ಪ್ರಶ್ನೆ ಕಾಶಿ ಪಟ್ಟಣವು ಯಾವ ಪ್ರಖ್ಯಾತ ನದಿಯ ತೀರದಲ್ಲಿದೆ ಗಂಗಾ ನದಿ ನದಿ ಗಂಗಾ ನದಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಹುಚ್ಚಲ್ಲ ಬೆಪ್ಪಲ್ಲ ಮುಂದಿನ ಪ್ರಶ್ನೆ ಈ ಒಗಟನ್ನ ಬಿಡಿಸಿ ಬಿಡಿಸಿದರೆ ಹೂವು ಮಡಚಿದರೆ ಮೊಗ್ಗು ಉತ್ತರವನ್ನ ನೋಡ್ತಾ ಹೋಗೋಣ ಮಲ್ಲಿಗೆ 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 ಒಂದು ಕಳ್ಳು ತೆಗೆದು ಕಾಲಿಗೆ ಸುತ್ತು ಮದುವೆ ಮಾಡಿಕೊಡು ಸರಿಯಾಗಿದೆ ಎರಡು ಉತ್ತರ ಬೇಡ ತಿರಾತ ನಿಷಾದ ಆಗಿತ್ತು ನಿಷಿದ್ಧ ಅಂದರೆ ಮಾಡಬಾರ್ದು ಅನ್ನೋ ಅರ್ಥ ಬರುತ್ತೆ ನಕಾರಾತ್ಮಕ ಅರ್ಥ ಕೊಡುವಂಥ ಶಬ್ದ ಮೂರು ಉತ್ತರ ಗಂಗಾ ನದಿ ಸರಿಯಾಗಿದೆ ನಾಲ್ಕು ಉತ್ತರ ಹುಚ್ಚಲ್ಲ ಬೆಪ್ಪಲ್ಲ ಶಿವಲೀಲೆ ಅಂತ ಹೇಳ್ತಾರೆ ಐದನೇ ಪ್ರಶ್ನೆಗೆ ಉತ್ತರ ಇದು ಛತ್ರಿಯ ವರ್ಣನೆ ಆಗಿತ್ತು ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ ಹೇಮಾ ಅವರಿಗೆ ಅವಕಾಶ ಬರ್ತಾ ಇದೆ ಆರಂಭಿಸಬಹುದಾ ಮೊದಲ ಪ್ರಶ್ನೆ ಕಳ್ಳು ಬಳ್ಳಿಗೆ ಸುತ್ತಿಕೊಳ್ಳು ಎಂಬ ಒಂದು ಅರ್ಥವೇನು ಸಂಬಂಧದೊಳಗೆ ಮದುವೆಯಾಗು ಪ್ರೇಮ ವಿವಾಹವಾಗು ಸಂಬಂಧದೊಳಗೆ ಮದುವೆಯಾಗು ಮುಂದಿನ ಪ್ರಶ್ನೆ ಆಸೆಯಿಲ್ಲದ ಸ್ವಾರ್ಥವಿಲ್ಲದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ನಿಸ್ಪೃಹ ನಿಸ್ವನ ನಿಸ್ವನ ಮುಂದಿನ ಪ್ರಶ್ನೆ ಕೌರವರು ಮತ್ತು ಪಾಂಡವರ ಪೂರ್ವಜರ ವಂಶ ಯಾವುದು ಯದುವಂಶ ಕುರುವಂಶ ಕುರುವಂಶ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಹುಟ್ಟುಗುಣ ಸುಟ್ರು ಹೋಗಲ್ಲ ಸುಟ್ಟರೂ ಹೋಗಲ್ಲ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಒಂಟಿ ಕಾಲಿನ ಕುಂಟ ನಿಂತ ಕಡೆಯೇ ಸುತ್ತುವೆ ಗಾಣ ಗಾಣ ಉತ್ತರವನ್ನು ನೋಡೋಣ ಕಳ್ಳು ಬಳ್ಳಿಗೆ ಸುತ್ತಿಕೊಳ್ಳು ಸಂಬಂಧದೊಳಗೆ ಮದುವೆಯಾಗು ಉತ್ತರ ಸರಿಯಾಗಿದೆ ಎರಡು ಉತ್ತರ ಆಸೆಯಿಲ್ಲದ ಸ್ವಾರ್ಥವಿಲ್ಲದ ನಿಸ್ಪೃಹ ಅಂತ ನಿಸ್ವನ ಅಲ್ಲ ಮೂರನೇ ಪ್ರಶ್ನೆಗೆ ಉತ್ತರ ಪೂರ್ವಂಶ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹುಟ್ಟು ಗುಣ ಸುಟ್ಟಲು ಹೋಗೋದು ಸರಿಯಾಗಿದೆ ಐದನೇ ಪ್ರಶ್ನೆಗೆ ಇದು ಬುಗುರಿಯಾಗಿದೆ ಎಷ್ಟು ಸರಿ ಉತ್ತರ ಕೊಟ್ಟಿರಿ ಮೂರು 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 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಶಾರದಾ ಅವರಿಗೆ ಬಂದಿದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಕಳ್ಳು ಪಚ್ಚಿ ಹೊರಡಿಸು ಎನ್ನುವ ನುಡಿಗಟ್ಟಿನ ಅರ್ಥವೇನು ಚೆನ್ನಾಗಿ ಹೊಡೆ ಸೌತೆಕಾಯಿ ಪಚಡಿ ಮಾಡಿ ಮುಂದಿನ ಪ್ರಶ್ನೆ ಚತುರ ನಿಪುಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ನಿಸ್ಸೀಮ ನಿಸೀಮ ಮೂರನೇ ಪ್ರಶ್ನೆ ಸರ್ಪಯಾಗದಲ್ಲಿ ಅಗ್ನಿಗೆ ಯಾವುದನ್ನ ಆಹುತಿಯನ್ನಾಗಿ ನೀಡಿದರೂ ಹಾವನ್ನ ಮುಂಗಸಿಯನ್ನ ಹಾವು ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಹುಣಸೆ ಮರ ಮುಪ್ಪಾದರೂ ಹುಳಿಮುಪ್ಪೆ ಹುಳಿಮುಪ್ಪೆ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಕಪ್ಪು ಕಂಬಳಿ ನೆಂಟ ಸರ್ವನಾಶಕ್ಕೆ ಹೊಂಟ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕಳ್ಳು ಪಚ್ಚಿ ಹೊರಡಿಸು ಚೆನ್ನಾಗಿ ಹೊಡೆ ಸರಿಯಾಗಿದೆ ಎರಡು ಉತ್ತರ ನಿಸೀಮ ಸರಿಯಾಗಿದೆ ಮೂರು ಉತ್ತರ ಹಾವು ಸರಿಯಾಗಿದೆ ನಾಲ್ಕು ಉತ್ತರ ಹುಣಸೆ ಮರ ಮುಪ್ಪಾದರೂ ಅದರ ಹುಳಿಗೆ ಮುಪ್ಪೆ ಉತ್ತರ ಸರಿಯಾಗಿದೆ ಐದನೇ ಪ್ರಶ್ನೆಗೆ ಉತ್ತರ ಇದು ಹೆಗ್ಗಣದ ವರ್ಣನೆ ಆಗಿತ್ತು ನಾಲ್ಕು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಪ್ರೇಮಲತಾ ಅವರಿಗೆ ದೊರೀತಾ ಇದೆ ಮೂರು ಮೂರು ಆರು ಪುಸ್ತಕ ತಮಗೆ ದೊರೀತಾ ಇದೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮೂರು ಪುಸ್ತಕಗಳು ತಮಗೆ ಅಭಿನಂದನೆಗಳು ಮೂರು ಆರು ಏಳು ಪುಸ್ತಕ ತಮಗೆ ಸಿಗ್ತಾ ಇದೆ ಅಭಿನಂದನೆಗಳು मत भेटियागोण नमस्कार